ಪ್ರಭು ಅಂತ ಇನ್ನೊಬ್ರು ಕಾಲರ್ ಇದ್ದಾರೆ. ಪ್ರಭು ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಡಾಕ್ಟರ್ ಇದ್ದಾರೆ ಮಾತಾಡಿ. ಸರ್ ನಮಸ್ಕಾರ. ನಮಸ್ತೆ ಪ್ರಭು ಅವರೇ, ಹೇಳಿ ತಮ್ಮ ಸಮಸ್ಯೆ ಏನು? ಸರ್ ಅದೇ ನಮ್ಮ ವೈಫ್ ಅವ್ರು ಡಾಕ್ಟರ್ ಹತ್ರ ಹೋದ್ರೆ IVF ಮಾಡೋಣ ಅಂತ ಹೇಳ್ತಾ ಇದಾರೆ. ಎಷ್ಟು ವಯಸ್ಸು? ಎಷ್ಟು ಅವ್ರಿಗೀಗ? 26. ಮದುವೆ ಎಷ್ಟು ವರ್ಷ ಆಯ್ತು? 2 ಇಯರ್ಸ್, 2.5 ಇಯರ್ಸ್ ಆಯ್ತು. ಈಗ ಮಕ್ಕಳಾಗಿಲ್ಲ? ಇಲ್ಲ ಸರ್. ಅದಕ್ಕೆ ಈಗ ಪರೀಕ್ಷೆಗಳು ಮಾಡಿ ಏನಂತ ಬಂತು ರಿಪೋರ್ಟ್? ಸರ್ ಅದೇ ಅವರು IVI ಮಾಡೋಣ ಅಂದ್ರು, ಮತ್ತೆ ಅದ ಸಕ್ಸಸ್ ಆಗಲ್ಲ, ಸುಮ್ನೆ ಯಾಕೆ IVF ಮಾಡೋಣ ಡೈರೆಕ್ಟ್ ಅಂತ ಹೇಳ್ತಾರೆ. ಅಲ್ಲ, ತೊಂದರೆ ಏನಿದೆ ಅಂತ ಬಂತು ರಿಪೋರ್ಟ್ಗಳಲ್ಲಿ? ಅದು ನಮ್ ಸ್ಪರ್ಮ್ ಅಬ್ಸರ್ವ್ ಮಾಡ್ಕೊಳಕ್ ಕಡಿಮೆ ಇದೆ ಅಂತ ಹೇಳ್ತಾರೆ. ನಿಮ್ದು ಸೆಮೆನ್ ಕೌಂಟ್ ಎಷ್ಟಿದೆ ಅಂತ ಬಂತು? ಇಲ್ಲ, ನಮ್ದಿದೆ, ನಮ್ದು ಜಾಸ್ತಿನೇ ಇದೆ. ಜಾಸ್ತಿ ಅವ್ರಿಗೆ ಏನಾದ್ರು ತೊಂದರೆ ಇದೆಯಾ? ಸಾರಿ, ಅವ್ರಿಗೆ ಏನಾದ್ರು ತೊಂದರೆ ಇದೆ ಅಂತ ಬಂತ ರಿಪೋರ್ಟ್ ನಲ್ಲಿ? ಅದೇ ಎಗ್ ಅಬ್ಸರ್ವ್ ಮಾಡೋಕೆ ಕೆಪಾಸಿಟಿ ಕಡಿಮೆ ಇದೆ. ಹಾ ಹಾ, ಅಬ್ಸರ್ವ್ ಮಾಡೋಕೆ ಕಡಿಮೆ. ಅವ್ರಿಗೆ ಮುಟ್ಟು ಕರೆಕ್ಟ್ ಆಗಿ ಆಗ್ತಾ ಇದೆಯಾ ಮಂತ್ಲಿ? ಹಾ ಆಗ್ತದೆ ಸರ್, ಒಂದು 4 ಡೇಸ್ ಹೆಚ್ಚು ಕಮ್ಮಿ. ಪರವಾಗಿಲ್ಲ. ಟ್ಯೂಬ್ಸ್ ಟೆಸ್ಟ್ ಮಾಡಿತ್ತ? ಟ್ಯೂಬ್ಸ್ ಎಲ್ಲ ಚೆನ್ನಾಗಿದೆಯಾ? ಅಂದ್ರೆ ಅರ್ಥ ಆಗಿಲ್ಲ. ಅವ್ರಿಗೆ ಹೆಚ್ಚಿನ ಪರೀಕ್ಷೆಗಳು ಮಾಡಿದ್ದ? ಟ್ಯೂಬ್ ಟೆಸ್ಟ್ ಅಂತ HSG ಮಾಡಿದ್ರ? ಅಂಡನಳಿಕೆ ಚೆನ್ನಾಗಿದೆಯಾ ನೋಡಿದ್ರ? ಇಲ್ಲ ಸರ್, ಅದು ಮಾಡ್ತಿಲ್ಲ. ಈಗ ನೋಡಿ, ಮೊಟ್ಟ ಮೊದಲನೇದಾಗಿ ಅವರಿಗೆ ಅಂಡನಳಿಕೆಗಳು ಚೆನ್ನಾಗಿದೆಯಾ ಅನ್ನೋದಕ್ಕೆ ಒಂದು ಟ್ಯೂಬ್ ಟೆಸ್ಟ್ ಅಂತ ಮಾಡ್ತಾರೆ, HSG ಅಂತ. ಅದು ಎಕ್ಸ್ರೇ ಟೆಸ್ಟು, ಅದನ್ನು ಮಾಡಿಸಿ ಟ್ಯೂಬ್ಗಳು ಚೆನ್ನಾಗಿದ್ದರೆ ಬರೀ ಕೃತಕ ಗರ್ಭಧಾರಣೆ ಸಾಕು. ಕೃತಕ ಗರ್ಭಧಾರಣೆ ಭಾರಿ ಸಿಂಪಲ್ ಟೆಕ್ನಿಕ್ಕು, ಕಡಿಮೆ ವೆಚ್ಚದ್ದು, ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇದ್ರೂ ಸಹ ನಂಬರ್ ಆಫ್ ಅಟೆಂಪ್ಟ್ಸ್ ಜಾಸ್ತಿ ಮಾಡ್ಬೋದು. ಒಂದು 3-6 ಅಟೆಂಪ್ಟ್ಸ್ನಲ್ಲಿ ಆಗ್ತದೆ. ಒಂದೇ ಸರಿಗೆ ಬ್ರಹ್ಮಾಸ್ತ್ರ ತೆಗೆದುಕೊಳ್ಳೋದು ಬೇಡ. IVF ಒಂದು ಸಿಕ್ಕಾಪಡೆ ಕಾಸ್ಟ್ಲಿ, ಎರಡನೇದು ಅದಕ್ಕೆ ತುಂಬ ಇಂಜೆಕ್ಷನ್ಸ್ ಎಲ್ಲ ಕೊಡಬೇಕಾಗತ್ತೆ. IVF ಫೇಲ್ಯೂರ್ ಆದ್ಮೇಲೆ ಬೇಕಾದ್ರೆ IVF.